ಎಂಪ್ಲಾಯಿ ಡಾಟಾ ಸಿಸ್ಟಮ್ ಕರ್ನಾಟಕ, ನೌಕರನ ಡೇಟಾ ವ್ಯವಸ್ಥೆ ಕರ್ನಾಟಕ. ಈ ಒಂದು ಎಂಪ್ಲಾಯಿ ಡಾಟಾ ಸಿಸ್ಟಮ್ ಕರ್ನಾಟಕದಲ್ಲಿ ಒಂದು ಹೊಸ ಅಪ್ಡೇಟ್ ಅನ್ನು ಬಿಡಲಾಗಿದ್ದು, ಈ ಒಂದು ಅಪ್ಡೇಟ್ ಕುರಿತು ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡಲಾಗಿದ್ದೇವೆ. ಆದಮೇಲೆ ಏನಿದು ಹೊಸ ಅಪ್ಡೇಟು ಅಂದರೆ, ಇಲ್ಲಿ ಎಂಪ್ಲಾಯಿ ಪ್ರೊಫೈಲ್ ಬಗ್ಗೆ ಒಂದು ವಿವರವಾದ ಮಾಹಿತಿಯನ್ನು ಇಲ್ಲಿ ಡಿಸ್ಪ್ಲೇ ಮಾಡಲಾಗಿದೆ. ನಿಮ್ಮ ಒಂದು EDS ಲಾಗಿನ್ನಲ್ಲಿ ನಿಮ್ಮ ಒಂದು KJD ನಂಬರ್ ಹಾಗೂ ಪಾಸ್ವರ್ಡನ್ನು ಬಳಸಿ ಲಾಗಿನ್ ಆದಾಗ ನೀವು ಈ ರೀತಿಯ ಒಂದು ಸ್ಕ್ರೀನನ್ನು ಕಾಣ್ತೀರಿ. ಇಲ್ಲಿ ನಿಮ್ಮ ಒಂದು ವಿವರ ಇರುತ್ತೆ, ನಿಮ್ಮ ಹೆಸರಿದೆ, KJD ನಂಬರ್ ಇದೆ, ಗ್ರೇಡ್ ಇದೆ, ಸಬ್ಜೆಕ್ಟು, ಸ್ಕೂಲ್ ನೇಮ್ ಇದೆ. ಸೊ ಇಷ್ಟಾದ ನಂತರ ಇಲ್ಲಿ ಒಂದು ಮೆನು ಇದೆ. ಮೆನುವಿನ ಮೇಲೆ ಕ್ಲಿಕ್ ಮಾಡಿದಾಗ ಈಗಾಗಲೇ ಟ್ರಾನ್ಸ್ಫರ್ ರಿಲೇಟೆಡ್ ಆಗಿರುವಂಥ ಲಿಂಕ್ಸ್ಗಳು ಫಸ್ಟ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಈ ಒಂದು ಡಿಸ್ಪ್ಲೇ ಆದಮೇಲೆ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಎಂಪ್ಲಾಯಿ ಪ್ರೊಫೈಲ್ ಅಂತ ಇದೆ. ಸೊ ಇಲ್ಲಿ ಎಂಪ್ಲಾಯಿ ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕು. ಸೊ ಇಲ್ಲಿ ಎಂಪ್ಲಾಯಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ವೀವ್ ಪ್ರೊಫೈಲ್ ಅಂತ ಬರುತ್ತೆ. ಈ ಒಂದು ವೀವ್ ಪ್ರೊಫೈಲ್ ಅಂತ ನೀವು ಕ್ಲಿಕ್ ಮಾಡಿದಾಗ ಈಗ ಇಲ್ಲಿ ಒಂದು ಎಂಪ್ಲಾಯಿ ರಿಲೇಟೆಡ್ ಆಗಿರುವಂಥ ಸಮಗ್ರ ಮಾಹಿತಿಯನ್ನು ಇಲ್ಲಿ ಅಪ್ಡೇಟ್ ಮಾಡಿ ಮತ್ತೊಂದು ಬಾರಿ ಡಿಸ್ಪ್ಲೇಯನ್ನು ಮಾಡಲಾಗಿದೆ. ಸೊ ಇಲ್ಲಿ ಎಂಪ್ಲಾಯಿ ಬೇಸಿಕ್ ಡೀಟೇಲ್ಸ್ ಇದೆ. ಸೊ ಇಲ್ಲಿ ಗಮನಿಸ್ತಾ ಇದ್ದೀರಿ, ಬೇಸಿಕ್ ಡೀಟೇಲ್ಸ್ನಲ್ಲಿ ಎಲ್ಲ ರೀತಿಯ ಮಾಹಿತಿಗಳನ್ನು ಇಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆಮೇಲೆ ಪರ್ಸ್ನಲ್ ಡೀಟೇಲ್ಸ್ ಆಗಿರ್ಬೋದು. ಇಲ್ಲಿ ನೋಡಿ ಎಷ್ಟು ಸ್ಪಷ್ಟವಾಗಿ ಅಪ್ಡೇಟನ್ನು ಮಾಡಲಾಗಿದೆ. ಬ್ಯಾಂಕಿಂಗ್ ಡೀಟೇಲ್ಸ್ ಇದೆ. ಸೊ ಇದನ್ನೆಲ್ಲ ನೀವು ಒಂದು ಮಾಹಿತಿಯನ್ನು ನೀವು ಒಂದು ಬಾರಿ ವೀಕ್ಷಣೆ ಮಾಡ್ಬೋದು. ಇಲ್ಲಿ ಟೈಮ್ ಬೌಂಡ್ ಇನ್ಕ್ರಿಮೆಂಟ್ ಡೀಟೇಲ್ಸ್, ನಾವು ಏನೆಲ್ಲ ಮಾಹಿತಿ ಕೊಟ್ಟಿರ್ತೀವಿ ಅದು ಉಲ್ಲೇಖ ಆರ್ಡರ್ ನಂಬರ್ ಸಹಿತ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಆಮೇಲೆ ಪ್ರಿಯಾರಿಟಿ ಎಕ್ಸೆಂಪ್ಷನ್ಸ್ ನೋಡಿ, ಅದಾದಮೇಲೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಇರಬಹುದು. ಯಾಕಂದರೆ ಶೀಘ್ರದಲ್ಲೇ ಕೂಡ ಪ್ರಾಥಮಿಕ ಇರ್ಬೋದು, ಪ್ರೌಢಶಾಲೆ ಹಂತದಲ್ಲಿ ಕೂಡ ಒಂದು ಮುಂಬಡ್ತಿಯನ್ನು ಕೊಡುವ ಒಂದು ನಿರೀಕ್ಷೆ ಇದ್ದು, ಇನ್ನು ಪ್ರಾಥಮಿಕದಿಂದ ಪ್ರೌಢಶಾಲೆಗೆ ಅಥವಾ ಪ್ರೌಢಶಾಲೆಯಿಂದ ಇಲ್ಲಿ PU ಕಾಲೇಜ್ ಲೆಕ್ಚರ್ ಪೋಸ್ಟ್ ಇರ್ಬೋದು. ಇಂಥ ಪೋಸ್ಟಿಗೆ ಹೋಗಬೇಕಾದಾಗ ನಮ್ಮ ಒಂದು ಇಲ್ಲಿ ನೋಡಿ ಪ್ರೊಫೆಷನಲ್ ಕ್ವಾಲಿಫಿಕೇಷನ್ಸ್ ಇವುಗಳೆಲ್ಲ ಅಪ್ಡೇಟ್ ಆಗಿದೆ ಎಲ್ಲ ನೋಡ್ಕೋಬೇಕು. ಇಲ್ಲಿ ಮೆಥಡಾಲಜಿ ನೋಡ್ಕೊಳ್ಳಿ, ಆಮೇಲೆ PG ಕಂಪ್ಲೀಟ್ ಮಾಡಿದರೆ ಅದನ್ನು ನೀವು ನೋಡ್ಕೊಳ್ಳಿ, ಯಾವ PG ಇದೆ. ಸೊ ಇದನ್ನೆಲ್ಲ ಡೀಟೇಲ್ ಆಗಿ ನೀವು ಒಂದು ಬಾರಿ ನೋಡ್ಕೋಬೇಕು, ಯಾಕಂದರೆ ಹೊಸದಾಗಿ. ಆಮೇಲೆ ಡಿಪಾರ್ಟ್ಮೆಂಟ್ ಎಕ್ಸಾಮ್, ಪ್ರೌಢಶಾಲಾ ಶಿಕ್ಷಕರಾದಲ್ಲಿ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬಗ್ಗೆನೂ ಇಲ್ಲಿ ಇನ್ಫಾರ್ಮೇಷನ್ ಇದೆ, ಅದನ್ನು ಪರಿಶೀಲಿಸ್ಕೊಳ್ಳಿ. ಸೊ ಹಿಯರ್ ಇಟ್ ಈಸ್. ಆಮೇಲೆ ಇನ್ನು ಮುಂದುವರೆದಿತ್ತ ಸರ್ವಿಸ್ ಡೀಟೇಲ್ಸ್ ಇದೆ. ಸರ್ವಿಸ್ ಡೀಟೇಲ್ಸ್ನಲ್ಲಿ ಜಾಯ್ನಿಂಗ್ ಡೇಟ್ಸ್ಗಳು, ಟ್ರಾನ್ಸ್ಫರ್ ಡೀಟೇಲ್ಸ್ ಇವುಗಳನ್ನೆಲ್ಲ ಅಪ್ಡೇಟ್ ಮಾಡಲಾಗಿದೆ. ಸೊ ಆದಮೇಲೆ ಇದು ಈ ಒಂದು ಮಾಹಿತಿಯನ್ನು ನೋಡ್ಕೋಬೋದು. ಫೈನಲಿ ನಮಗೆ ಒಂದು ಪ್ರಿಂಟ್ ಆಪ್ಷನ್ ಕೂಡ ಕೊಡಲಾಗಿದೆ. ಸೊ ಈ ಒಂದು ಪ್ರಿಂಟ್ ಆಪ್ಷನನ್ನು ಬಳಸಿ ಎಲ್ಲ ಮಾಹಿತಿಯನ್ನು ಪ್ರಿಂಟನ್ನು ತೆಗೆದುಕೊಂಡು ಇಟ್ಕೋಬೋದು. ಏನಾದರೂ ತಪ್ಪುಗಳಿದ್ದಲ್ಲಿ ಅದನ್ನು ನಾವು ಮಾರ್ಕನ್ನು ಮಾಡಿ ಒಂದು ನಮ್ಮ ಒಂದು ಬದಲಾವಣೆ ಅಂದರೆ ಈಗ ಸದ್ಯಕ್ಕೆ ಮಾಡಿ ಪ್ರೈಮರಿ ಟೀಚರ್ಸ್ ಆದಲ್ಲಿ ಈ ಒಂದು ವಿವರವನ್ನು DDO ಆಗಿರುವಂಥ BO ಅವರು ಬದಲಾವಣೆಯನ್ನು ಮಾಡ್ಬೋದು. ಇನ್ನು ಹೈಸ್ಕೂಲ್ ಟೀಚರ್ಸ್ ಆದಲ್ಲಿ ಈ ಒಂದು ಬದಲಾವಣೆಯನ್ನು ಮುಖ್ಯಗುರುಗಳು ಮಾಡ್ತಾರೆ. ಯಾಕಂದರೆ ಪ್ರೌಢಶಾಲಾ ಶಿಕ್ಷಕರಲ್ಲಿ ಮುಖ್ಯಗುರುಗಳು DDO ಆಗ್ತಾರೆ. ಸೊ ಶಿಕ್ಷಕರು ತಮ್ಮಲ್ಲಿ ಯಾವುದೇ ಒಂದು ಬದಲಾವಣೆ ಬಯಸಿದ್ದರೆ ಕೂಡಲೇ DDO ಈ ಪ್ರಿಂಟನ್ನು ತೆಗೆದುಕೊಂಡು ಒಂದು ಮನವಿ ಅರ್ಜಿಯನ್ನು ಸಲ್ಲಿಸೋದ್ರ ಮುಖಾಂತರ ಬದಲಾವಣೆ ಮಾಡಬಹುದು. ಆಮೇಲೆ ನೀವು ಮೊಬೈಲ್ನಲ್ಲಿ ಇದನ್ನೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀನಿ ಅಂದರೆ ಪ್ರಿಂಟ್ ಎಂಬ ಆಪ್ಷನ್ಸನ್ನು ನೀವು ಕ್ಲಿಕ್ ಮಾಡ್ಬೋದು. ಸೊ ಈ ಪ್ರಿಂಟ್ ಎಂಬ ಆಪ್ಷನನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಏನಾಗ್ತದೆ, ಇಲ್ಲಿ ಸೇವ್ ಆ್ಯಸ್ PDF ಅಂತ ಬರುತ್ತೆ. ಸೊ ನೀವೇನು ಮಾಡ್ಬೋದು, ಇಲ್ಲಿ ಸೇವ್ ಆ್ಯಸ್ PDFನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅದೇ ಸೇವ್ ಅಂದರೆ ಈ ಒಂದು ಕಂಪ್ಲೀಟ್ ಫಾರ್ಮೇಟ್ ಏನಾಗ್ತದೆ, ಒಂದು PDF ರೂಪದಲ್ಲಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಶೇರ್ ಆಗ್ತದೆ. ಎಸ್, ಪ್ರಿಪೇರಿಂಗ್ ಪ್ರಿವ್ಯೂ ಅಂತ ಇದೆ, ಒಂದು ಸ್ವಲ್ಪ ಸಮಯ. ಎಸ್, ಹಿಯರ್ ಇಟ್ ಇಸ್ ಕಂಪ್ಲೀಟೆಡ್. ಟೋಟಲ್ ನೋಡಿ ಎಷ್ಟು 13 ಪೇಜ್ಗಳಿದೆ, 13 ಪೇಜ್ಗಳು PDFನಲ್ಲಿ ಕನ್ವರ್ಟ್ ಆಯಿತು. ಈಗ ನೀವೇನು ಮಾಡಬೇಕು, ಇಲ್ಲಿ ಎಲ್ಲೋ ಇರುವಂಥ ಬಟನನ್ನು ನೀವು ಪ್ರೆಸ್ ಮಾಡಿದರೆ ಎಲ್ಲ PDFಗಳು ನಿಮ್ಮ ಒಂದು ಎಲ್ಲ 13 ಪೇಜಸ್ಗಳು PDF ರೂಪದಲ್ಲಿ ಡೌನ್ಲೋಡ್ ಆಗ್ತದೆ. ಸೊ ಇಲ್ಲಿ ಪೇಪರ್ ಸೈಜನ್ನು ಕೂಡ ನೀವು ಚೇಂಜ್ ಮಾಡ್ಬೋದು. ಪೇಪರ್ ಸೈಜ್ನಲ್ಲಿ ಲೆಟರ್ ಇದೆ, ಅದನ್ನು ಹೊರತುಪಡಿಸಿದರೆ ಬೇರೆ ಬೇರೆ ಸೈಜ್ನಲ್ಲಿ ನೀವು ಅದನ್ನು ಸೆಟ್ ಮಾಡಿ ತೊಗೋಬೋದು. ಸೊ ಲೆಟರ್ ಸೈಜ್ನಲ್ಲಿ ಇದು ಚೆನ್ನಾಗಿರುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟನ್ನು ತೆಗೆದುಕೊಳ್ಳಿ. ಒಂದು ದಾಖಲೆಯನ್ನಾಗಿ ಶಾಲೆಯಲ್ಲಿ ಕೂಡ ನೀವು ಇರಿಸ್ಕೊಳ್ಬೋದು, ನಿಮ್ಮ ವೈಯಕ್ತಿಕವಾಗಿ ಕೂಡ ಇರಿಸ್ಕೊಳ್ಬೋದು. ಸೊ ಆದಮೇಲೆ ಈ ಒಂದು ಕಾರ್ಯವನ್ನು ಅತ್ಯಂತ ಸುಲಭವಾಗಿ ಒಂದು ಮೊಬೈಲ್ ಮುಖಾಂತರ ಅಥವಾ ಲ್ಯಾಪ್ಟಾಪ್ ಮುಖಾಂತರ ನಿರ್ವಹಿಸ್ಬೋದು. EDS ಕುರಿತು ಏನಾದರೂ ನಿಮ್ಮ ತಾಂತ್ರಿಕ ತೊಂದರೆಗಳಿದ್ದಲ್ಲಿ ಖಂಡಿತವಾಗಿಯೂ ನೀವು ಒಂದು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಇದಕ್ಕೆ ಒಂದು ಉತ್ತರಿಸುವಂಥ ಪರಿಹರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಧನ್ಯವಾದಗಳು.